ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡಿ ಸೈಯದ್ ಏಜಾಜ್. ಬೆಂಗಾಲಹಳ್ಳಿ ಗ್ರಾಮದಲ್ಲಿ ಗ್ರಾಮಸಭೆ ಯಶಸ್ವಿ. ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗಾನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಗೋವಿಂದಾರೆಡ್ಡಿ ಡಿರವರ ಅಧ್ಯಕ್ಷತೆಯಲ್ಲಿ ಗ್ರಾಮಸಭೆ ನಡೆಯಿತು. ಗ್ರಾಮಸಭೆಯಲ್ಲಿ 2024-25 ಸಾಲಿನ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕ್ರಿಯಾ ಯೋಜನೆಯನ್ನು ತಯಾರಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೈಯದ್ ಏಜಾಜ್ ರವರು ಮಾತನಾಡಿ, ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ಸುರಕ್ಷತೆಯನ್ನು ಕೈಗೊಳ್ಳಬೇಕು ಎಂದ ಅವರು, ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಪಡೆಯಲು ಇನ್ನೂ ಬಹಳಷ್ಟು ಮಂದಿ ಮಾಹಿತಿಯ ಕೊರತೆ ಇರುವ ಕಾರಣ ಸೂಕ್ತ ರೀತಿಯಲ್ಲಿ ಅರ್ಜಿ ಹಾಕಲಿಲ್ಲ. ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅಂತಹ ಫಲಾನುಭವಿಗಳಿಗೆ ಗುರುತಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಂಜಮ್ಮ, ಶಾಲೆಯ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಣ್ಣ ಸಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂಸಿ ಆಂಜನೇಯ ರೆಡ್ಡಿ, ಗಂಗಲಕ್ಷ್ಮಿ ಕೃಷ್ಣಪ್ಪ ಡಿ ಸೇರಿದಂತೆ ಸ್ಥಳೀಯರು ಭಾಗವಹಿಸಿದ್ದರು. ನರೇಗಾ ವರ್ಕ್ನಲ್ಲಿ ಭಾಳ ಒಳ್ಳೆ ಸ್ಕೀಮ್ ಅದು, ಆದರೆ ಏನಾಗಿದೆ ಅಂದರೆ ಸ್ವಲ್ಪ ಸ್ಟಿಕ್ ಮಾಡಿಬಿಟ್ಟು ಜನರು ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಟಿಫಿನ್ ಫೈನಾನ್ಸಲ್ಲಿ ನಾವು ಈ ಚಿರಾಣಿಗಳು ಎತ್ತಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಯಾರಾದರೂ ಇನ್ನೂ ಎತ್ತಿಲ್ಲ ಅಂದರೆ ನಮ್ಮ ಇವರು ಸದಸ್ಯರು ಸ್ವಲ್ಪ ಬೇಗ ಚಿರಾಣಿಗಳನ್ನ ಎತ್ತಿ ಅದರಲ್ಲಿ DDT ಪೌಡ್ರ್ ಆಗಲಿ ಇದು ಬ್ಲೀಚಿಂಗ್ ಪೌಡ್ರ್ ಹಾಕಿಸಿ ಸ್ವಲ್ಪ ಇದು ನಾವು ಈ ಯಾವುದೇ ರೋಗಗಳನ್ನು ಬೇಕು. ನಮ್ಮಲ್ಲಿ ಸರ್ಕಾರ ನಮಗೆ ಗ್ರಾಮ ಪಂಚಾಯತಿಗೆ ವಾಟರ್ ಸಪ್ಲೈ, ಚಿರಾಂಡಿಗಳು ಮತ್ತು ಈ ಲೈಟ್ಸ್ ಮೇಂಟೆನೆನ್ಸ್ಗೆ ಮಾತ್ರ ನಮಗೆ ಅನುದಾನ ಕೊಡುತ್ತೆ. ಹೆವಿ ಗ್ರ್ಯಾಂಟ್ಸ್ ಅಂದರೆ ಬೇರೆ ಬೇರೆ TPS ZP ಆಗಲಿ ಈ ಥರ ಇರುತ್ತೆ. ಅದಕ್ಕೆ ಸ್ವಲ್ಪ ಸರ್ಕಾರ ಬಂದು ಈಗಲೇ ಒಂದು 3-4 ತಿಂಗಳು ಆಗಿದೆ. ಅದರಲ್ಲದೆ ಈ ಗ್ಯಾರಂಟಿ ಸ್ಕೀಮ್ಸ್ಗೆ ದುಡ್ಡನ್ನು ಸರ್ಕಾರ ಅಡ್ಜಸ್ಟ್ ಮಾಡ್ತಾ ಇದೆ. ನಮಗೆ ನಂಬಿಕೆ ಇದೆ ಮುಂದಿನ ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾಸ್ತಿ ಇದು ಗ್ರ್ಯಾಂಟ್ಸ್ ಬಿಟ್ಟು ನಮ್ಮ ಕೆಲಸಗಳಾಗತ್ತೆ ಅಂತ ಭಾವಿಸ್ತಾ ನನಗೆ ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ